ಕಾಲೇಜ್ ಕ್ಯಾಂಪಸ್ ಒಳಗೆ ಸುಮಾರು 9-10 ಬಾರಿ ಚುಚ್ಚಿ ಕೊಂದು ಅವಳ ಕರುಳು ಹೊಟ್ಟೆಯ ಭಾಗ ಪೂರ್ತಿ ಆಚೆ ಬರುವ ರೀತಿಯಲ್ಲಿ ಭಯಾನಕ ರೀತಿಯಲ್ಲಿ ಕೊಲೆ ಮಾಡಿದ್ದಾನೆ. ನಮ್ಮೆಲ್ಲರಿಗೂ ತುಂಬ ದುಃಖ ಆಗಿದೆ. ಇವತ್ತು ಬೇರೆ ಬೇರೆ ಕಾಲೇಜಲ್ಲಿ ಹಿಂದೆ ಉಡುಪಿನಲ್ಲಿ ಶೌಚಾಲಯದಲ್ಲಿ ಹಿಂದೂ ಹೆಣ್ಣುಮಕ್ಕಳ ವಿಡಿಯೋ ಮಾಡಿರುವಂಥದ್ದು, ಹಾನಗಲ್ಲಲ್ಲಿ, ಹಾವೇರಿಯ ಹಾನಗಲ್ಲಲ್ಲಿ ಹಿಂದೂ ಯುವಕರಿಗೆ ತಲಿಸಿರುವಂಥದ್ದು, ಇದೆಲ್ಲ ಘಟನೆಗಳನ್ನು ನಾವು ಕೇಳ್ತಾ ಇದ್ವಿ. ಆದರೆ ಕಳೆದ 5-6 ತಿಂಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರುವಂಥ ಘಟನೆಗಳು, ನಮ್ಮ ಶಕ್ತಿಸೌಧ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥ ಹೇಳುವಂಥ ಧೈರ್ಯ ಅವರಿಗೆ ಬಂತು. ಪೊಲೀಸರು, ಸರ್ಕಾರ ತಕ್ಷಣ ಕ್ರಮ ಕೈಗೊಂಡಿದ್ರೆ ಆ ಕೇಸನ್ನು ಪ್ರೊಲಾಂಗ್ ಮಾಡದೆ ಹೋಗಿ ಅವರಿಗೆ ದೇಶದ್ರೋಹದ ಕೇಸಿನ ಮೇಲೆ ತಕ್ಷಣ ಆಕ್ಷನ್ ತಗೊಂಡಿದ್ರೆ ಉಳಿದವರಿಗೆ ಧೈರ್ಯ ಬರ್ತಾ ಇರಲಿಲ್ಲ. ನಿನ್ನೆಲ್ಲ ಮೊನ್ನೆ ನಾನು MS ಪಾಳ್ಯದಲ್ಲಿ ಆದಂಥ ಘಟನೆಯ ಯುವಕರ ಮನೆಗೆ ಹೋಗಿದ್ದೆ. ರಾಮನವಮಿಯನ್ನು ಇಡೀ ದೇಶದಾದ್ಯಂತ ನಾವು ಆಚರಣೆ ಮಾಡ್ತೀವಿ. ರಾಮನವಮಿಯ ದಿನ ಇವರು ಕಾರಲ್ಲಿ ಭಗವಾಧ್ವಜವನ್ನು ಹಿಡ್ಕೊಂಡು ಹೋಗ್ತಾ ಇದ್ರು 3 ಜನ ಹುಡುಗರು. ಆ 3 ಜನ ಹುಡುಗರಿಗೆ ಧ್ವಜವನ್ನು ನೀವು ಬಿಸಾಕಬೇಕು, ಅದರ ಜೊತೆಗೆ ನೀವು ಜೈ ಶ್ರೀರಾಮ್ ಅಂತ ಕೂಗಬಾರ್ದು, ಅಲ್ಲಾಹೋ ಅಕ್ಬರ್ ಅಂತ ಕೂಗಬೇಕು ಅಂಥೇಳಿ ಅವರನ್ನು ತಳಿಸ್ತಾರೆ. ನಿನ್ನೆ ಕೊಡಗಿನ ಸಿದ್ದಾಪುರದಲ್ಲಿ ನಮ್ಮ ಮಹಾರಾಜರ ಚುನಾವಣೆಯ ಪ್ರಚಾರದಲ್ಲಿ ಮೈಸೂರಿನ ಅಭ್ಯರ್ಥಿ ಅವರ ಪ್ರಚಾರದಲ್ಲಿ ನಮ್ಮ ಯುವಕರು ತೊಡಗಿಸಿಕೊಂಡಿದ್ರು. ಪ್ರಚಾರ ಮುಗಿಸಿ ಅವರು ಹೋಗುವಂಥ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಕೋಮಿನೊಬ್ಬ ಯುವಕ ಕಾರು ಹಾಯಿಸ್ತಾನೆ. ಇದರಲ್ಲಿ ರಾಮಪ್ಪ ಅನ್ನುವಂಥ ವ್ಯಕ್ತಿ ಸತ್ತೋಗಿದ್ದಾರೆ. ಇನ್ನಿಬ್ಬರಿಗೆ ಕೂಡ ಬಹಳ ಭಯಾನಕವಾದಂಥ ಸ್ಥಿತಿಯಲ್ಲಿ ಅವರು ಆಸ್ಪತ್ರೆಯಲ್ಲಿ ಇದ್ದಾರೆ. ಇವತ್ತು ಮೈಸೂರಿನಲ್ಲಿ ಒಬ್ಬ ಯುವಕ ಮೋದಿ ಬಗ್ಗೆ ಹಾಡು ರಚಿಸಿರ್ತಾನೆ, ಅದನ್ನು ತೋರಿಸಕ್ಕೆ ಅಂತ ಒಬ್ಬ ಯುವಕನಿಗೆ ಕರೀತಾನೆ. ಅವನು ಬೇರೆ ಬೇರೆ ಮೀಡಿಯಾವನ್ನು ಚಲಾಯಿಸುವಂಥವನು. ಅವನು ಒಬ್ಬನು ಬರ್ತಾನೆ, ಇದನ್ನು ನೋಡೋಕ್ಕೆ ಇನ್ನೂ ನನ್ನ ಫ್ರೆಂಡ್ಸನ್ನು ಕರಿತೀನಿ ಅಂತ ಹೇಳಿ ಕರ್ಕೊಂಡೋಗ್ತಾನೆ. ಕರ್ಕೊಂಡೋಗಿ ಅವನ ಬಾಯಿಯನ್ನು ಮುಚ್ಚಿ ಅವನಿಗೆ ಹೊಡೆದು ಸಿಗರೇಟಲ್ಲಿ ಸುಟ್ಟು, ನೀನು ಮೋದಿ ಬಗ್ಗೆ ಯಾವ ಧೈರ್ಯದಲ್ಲಿ ಹಾಡು ಮಾಡಿದೆ, ಅಲ್ಲಾಹೋ ಅಕ್ಬರ್ ಅಂತ ಹೇಳಿ ಹೇಳು, ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳು ಅಂಥೇಳಿ ಅವನ ಮೇಲೆ ಮೂತ್ರ ಹೊಯ್ದು ಸಿಗರೇಟಿಂದ ಸುಟ್ಟು ಅವನ ಕಿಸೆಯಲ್ಲಿರುವಂಥ ರಾಮನ ಫೋಟೋವನ್ನು ಕಿತ್ತು ಅದಕ್ಕೆ ಮೂತ್ರ ಹೊಯ್ದು ಇವತ್ತು ಮೈಸೂರಿನಲ್ಲಿ ಹಲ್ಲೆ ಮಾಡಿರುವಂಥದ್ದನ್ನು ನಾವು ನೋಡಿದ್ದೀವಿ. ಒಬ್ಬ ಯುವಕ ಬರ್ತಾನೆ, ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಡ್ತಾನೆ, ಅವನು ಹೊರಟೋಗ್ತಾನೆ. ಇನ್ನೊಬ್ಬ ಯುವಕ ಬರ್ತಾನೆ ಕಡಬದ ಜೂನಿಯರ್ ಕಾಲೇಜಲ್ಲಿ, PUC ಸೆಕೆಂಡ್ PUC ಎಕ್ಸಾಮಿನ ದಿನ, ಪರೀಕ್ಷೆಯ ದಿನ ಆಸಿಡ್ ಆಗ್ತಾನೆ. ಆ 3 ಜನ ಮಕ್ಕಳು ಎಕ್ಸಾಮ್ ಬರೆಯೋದು ಬಿಟ್ಟು ಆಸ್ಪತ್ರೆಗೆ ಹೋಗ್ತಾರೆ. ಅಂದರೆ ಒಟ್ಟು ಮಂಡ್ಯದ ಕೆರೆಗೋಡು, ಮಂಡ್ಯದ ಕೆರೆಗೋಡಲ್ಲಿ ಹನುಮಾನ್ ಧ್ವಜವನ್ನು ಇಳಿಸಲೇಬೇಕು ಅನ್ನುವಂಥ ಷಡ್ಯಂತ್ರ ಮಾಡಿ ಆ ಧ್ವಜವನ್ನು ಇಳಿಸಲಾಗುತ್ತೆ ಮತ್ತು ಅದಕ್ಕೆ ಗಲಾಟೆ ಆಗುತ್ತೆ. ಮೊನ್ನೆ ನಗರ್ತಪೇಟೆಯಲ್ಲಿ ಅಂಗಡಿಯಲ್ಲಿರುವ ಯುವಕ
ತನ್ನ ಆಸಕ್ತಿಯ ಹನುಮಾನ್ ಚಾಲೀಸವನ್ನು ಕೇಳ್ತಿರ್ತಾನೆ. ಆದರೆ ಅನ್ಯ ಕೋಮಿನ ಜನ ಬಂದು ಅವನಿಗೆ ಹೊಡಿತಾರೆ, ಪೊಲೀಸ್ ಕೇಸು ಆ ಹುಡುಗನ ಮೇಲಾಗತ್ತೆ. ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಏನ್ ನಡೀತಾ ಇದೆ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.